ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಬಂದು ಹಾಗಲಕಾಯಿ ಒಂದು ಪಕ್ಕ ಮೊಸರುಗಳನ್ನ ಗೀಳ್ಕೊಂಡು ಹಾಗಲಕಾಯಿಗೆ ಹಂಬಿಸ್ತಾ ಇದ್ದೀರಿ. ಈ ಒಂದು ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀರಿ. ಇವತ್ತೇನಂತೇಳಿದ್ರೆ ನಾವು ಟ್ರೈಪಾಡ್ ಹಾಕ್ಕೊಂಡು ಅಥವಾ ಸೆಲ್ಫಿ ಸ್ಟಿಕ್ ಕೊಂಡು ಏನು ಕೂಡ ಇಲ್ದಿರ ನಾವು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದೊಂದು ನನ್ನ ಮಚ್ಚ ಮಾಡ್ತಾ ಇದ್ದಾನೆ, ಅಂದರೆ ನಮ್ಮ ಅಕ್ಕನ ಮಗ ಮಾಡ್ತಾ ಇದ್ದಾನೆ. ಅವ್ನಿಗೆ ಏನಂತ ಹೇಳಿದ್ರೆ ಈ ಥರ ಒಂದು ವೀಡಿಯೋಗಳನ್ನ ಮಾಡೋದಕ್ಕೆ ಅವನಿಗೆ ಸಿಕ್ಕಾಪಟ್ಟೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಕ್ಯಾಮ್ರಾನ ಅವ್ನ ಕೈಯಲ್ಲಿ ಕೊಟ್ಟಿದ್ದೀನಿ. ಇವತ್ತು ವೀಡಿಯೋನ ಅವ್ನು ಮಾಡ್ತಾ ಇದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹೇಗಿಡ್ದದನೋ ಅಂತ ಸ್ವಲ್ಪ ಆಶ್ಚರ್ಯ ಬಿದ್ದಿದ್ದೆ. ಈ ಹೇಗಿಡ್ದಿದ್ದಾನೋ, ಅಲ್ಲಾಡಿಸ್ತಾ ಇದ್ದಾನೋ ಅಂತ. ಏನಾದರೂ ಸ್ವಲ್ಪ ಶೇಕ್ ಆದರೆ ಎಲ್ಲಾದರೂ ಸ್ವಲ್ಪ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂತೇಳಿದ್ರೆ ಅವ್ನು ಇನ್ನೂ ಚಿಕ್ಕ ಹುಡುಗ ಪಾಪ. ಆದರೂ ಕೂಡ ವೀಡಿಯೋನ ಅವನು ಮಾಡ್ತಾ ಇದ್ದಾನೆ. ಏನಂದರೆ ಇವತ್ತು ತುಂಬಾ ಸಿಕ್ಕಾಪಟ್ಟೆ ಈಸಿಯಾಗಿರೋ ಒಂದು ಕೆಲಸ. ಯಾಕಪ್ಪ ಕುತ್ಕೊಂಡು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರ, ಯಾಕಂತೇಳಿದ್ರೆ ಬೊಕ್ಕೊಂಡು ಮಾಡೋದು, ಕುಕ್ಕರ್ ಕಾಲಾಗಿ ಕುತ್ಕೊಂಡು ಮಾಡೋದು, ಇದೆಲ್ಲ ಸ್ವಲ್ಪ ಒಂದು ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಆರಾಮಾಗಿ ಒಂದು ಬೇಷನ್ ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್, ಅಂತೂ ಸಿಕ್ಕಾಪಟ್ಟೆ ಅಲ್ಲಾಡಿಸ್ತಾ ಇದ್ದೀನಿ ನೋಡಿ ಮೊಬೈಲ್ ಇದನ್ನು ಕ್ಯಾಮ್ರಾನ ಅಲ್ಲಿ ಇಲ್ಲೂ ಶೇಕ್ ಆಗ್ತಾಯಿದೆ. ಓಕೆ, ಚಿಕ್ಕ ಹುಡುಗ ಅವನು ಯಾರಂತ ಲಾಸ್ಟಲ್ಲಿ ನಿಮಗೂ ಕೂಡ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ಕೆಲಸ ನೋಡಿ ಎಷ್ಟು ಅಲ್ಲಾಡಿಸ್ತಾ ಇದ್ದಾನೆ. ಹಾಗೆ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗ್ಬೋದು, ಮ್ಯೂಸಿಕ್ ಹಾಕ್ತೀನಿ, ಎಂಜಾಯ್ ಮಾಡ್ತಾ ನೋಡಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಏನಂತ ಹೇಳಿದ್ರೆ, ನಾವು ಇವತ್ತು ವ್ಲಾಗ್ ಮಾಡ್ತಾ ಇರೋದು ನಾನು, ಕ್ಯಾಮ್ರಾ ಮ್ಯಾನ್ ಬಂದು ನನ್ನ ಮಚ್ಚ. ಓಕೆ, ಅವನು ಸಿಕ್ಕಾಪಟ್ಟೆ ಅಲ್ಲಾಡಿಸಿ ಅಲ್ಲಾಡಿಸಿ ಒಂದೊಂದು ಜಾಗದಲ್ಲಿ ಇದು ಮಾಡಿದ್ದಾನೆ. ಓಕೆ, ಇನ್ನು ಚಿಕ್ಕ ಹುಡುಗ, ಅವನಿಗೇನು ಕೂಡ ಗೊತ್ತಾಗಲ್ಲ ಅಷ್ಟು, ಏನೋ ವೀಡಿಯೋ ಮಾಡೋದಕ್ಕೆ ಅವನಿಗೊಂದು ಇಂಟ್ರೆಸ್ಟು, ನನಗೂ ಕೂಡ ಒಂದು ಅವನ ಕೈಯಲ್ಲಿ ಒಂದು ವೀಡಿಯೋ ಮಾಡ್ಸೋಣ ಅಂದ್ಬಿಟ್ಟು ಇವತ್ತು ನಾನು ಬಂದಿದ್ದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ರೂಢಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಗೆ ನೋಡ್ಸ್ಕೊಂಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ಹಾಗೆ ನಮ್ಮ ಅಕ್ಕನ ಮಗ ಯಾರು ಅಂತ ತೋರಿಸ್ತೀನಿ ನೋಡಿ.